ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ಕತೆ. ಈ ಕತೆ ನಮ್ಮ ಜೀವನದಲ್ಲಿ ಅಜ್ಞಾನದಿಂದ ಜ್ಞಾನದೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕತೆ. ಈ ಒಂದು ಕತೆ ನಮಗೆ ಜೀವನದ ಒಂದು ಬಹಳ ಮುಖ್ಯವಾದಂಥ ಉದಾಹರಣೆಯಾಗಿರುತ್ತೆ. ಒಂದು ಊರಲ್ಲಿ ಒಂದು ಗುರುಕುಲ ಇತ್ತು. ಆ ಗುರುಕುಲ ಪಕ್ಕದಲ್ಲೇ ಒಂದು ಪ್ರಶಾಂತವಾಗಿ ಹರಿಯುತ್ತಿರುವ ನದಿ. ಈ ಗುರುಕುಲದಲ್ಲಿ ಮಹಾನುಭಾವನಾದಂಥ ಒಬ್ಬ ಗುರು ಇದ್ದರು. ಈ ಗುರು ಬಹಳ ತಾಳ್ಮೆಯ ಪ್ರತಿರೂಪ ಅಂತ ಹೇಳ್ಬೋದು. ಪ್ರತಿದಿನ ವಿದ್ಯಾಭ್ಯಾಸ ನಡೀತಿತ್ತು. ಒಂದು ಸತಿ ಅಲ್ಲಿರ್ತಕ್ಕಂಥ ಶಿಷ್ಯಂದರು ಬಂದು ಗುರುಗಳ ಹತ್ರಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ, ಗುರುಗಳೇ ಜೀವನದ ಉದ್ದೇಶ ಏನು, ನಮ್ಮ ಈ ಜನ್ಮದ ರಹಸ್ಯವೇನು, ನಾವು ಬರ್ತಕ್ಕಂಥ ಆಲೋಚನೆಗಳು ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಹೇಗೆ ತಡಿಬೇಕು, ಮತ್ತು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಏಳು ಬೀಳುಗಳನ್ನ ಹೇಗೆ ನಾವು ದಾಟ್ಕೊತ ಹೋಗಬೇಕು, ಮತ್ತು ನಮಗೆ ಬರ್ತಕ್ಕಂಥ ಅಡ್ಡಿಗಳನ್ನ ಹೇಗೆ ನಾವು ಅದನ್ನು ಲೆಕ್ಕಿಸದೆ ಮುಂದೆ ಹೋಗಬೇಕು, ಮತ್ತು ಎಲ್ಲ ಜನಗಳು ನಮ್ಮನ್ನ ಪ್ರೀತಿಸಬೇಕು, ಹಾಗೂ ನಮ್ಮ ಅಂತಿಮ ಗುರಿ ಅಂದರೆ ಮೋಕ್ಷಕ್ಕೆ ನಾವು ಸೇರಬೇಕು, ಹೇಗೆ ಗುರುಗಳೇ ನೀವೇ ನಮಗೆ ಮಾರ್ಗದರ್ಶನ ನೀಡಬೇಕು ಅಂತೇಳಿ ಗುರುಗಳ ಬಳಿ ಕೇಳ್ತಾರೆ. ಗುರುಗಳು ಒಂದು ಮಾತು ಹೇಳ್ತಾರೆ, ನಾಳೆ ಈ ಪಾಠ ನದಿಯ ತೀರದಲ್ಲಿ ನಡೆಯುತ್ತೆ. ಶಿಷ್ಯಂದ್ರಿಗೆಲ್ಲ ಖುಷಿಯಾಯಿತು. ಬೆಳಗ್ಗೆ ಎಲ್ಲರೂ ಕೂಡ ತಯಾರಿ ಮಾಡ್ಕೊಂಡ್ಬಂದು ಕೂತಿರ್ತಾರೆ. ಪುಸ್ತಕ ಹಾಗೂ ಪೆನ್ನು ಸಮೇತ ಎಲ್ಲರೂ ಬಂದು ಕೂತಿರ್ತಾರೆ, ಗುರುಗಳ ಆಗಮನಕ್ಕೆ ಕಾಯ್ತಿರ್ತಾರೆ. ಅಷ್ಟೊತ್ತಿಗೆ ಗುರುಗಳು ಬರ್ತಾರೆ. ಗುರುಗಳು ಬರ್ತಿದ್ದಂಗೆ ಎಲ್ಲರೂ ನಮಸ್ಕರಿಸ್ತಾರೆ. ಗುರುಗಳು ಹೇಳ್ತಾರೆ, ಪುಸ್ತಕನ ಮುಚ್ಚಿಡಿ, ಇವತ್ತು ಒಂದು ವಿಶೇಷವಾದಂಥ ಪಾಠ ನಾನು ಮಾಡಲ್ಲ, ಆದರೆ ಈ ನದಿ ನಿಮಗೆ ಪಾಠ ಹೇಳ್ಕೊಡತ್ತೆ ಅಂತ ಹೇಳ್ತಾರೆ. ಎಲ್ಲ ಶಿಷ್ಯಂದ್ರಿಗೂ ಗಾಬರಿ ಆಗತ್ತೆ, ಆಶ್ಚರ್ಯ ಕೂಡ ಆಗತ್ತೆ. ನದಿ ಪಾಠ ಮಾಡತ್ತಾ, ಮಾಡಿದ್ರು ಮಾಡ್ಬೋದು, ಯಾಕಂದ್ರೆ ಗುರುಗಳು ಮಹಾನುಭಾವರು, ಜೀವನದಲ್ಲಿ ಇದು ಒಂದು ಅನುಭವ ಪಡೆಯೋಣ ಅಂತ ಎಷ್ಟೋ ಶಿಷ್ಯಂದ್ರಿಗೆ ಖುಷಿ. ಎಲ್ಲರೂ ನದಿ ಕಡೆ ತಿರ್ಕೊಂಡು ಕೂತ್ಕೊತಾರೆ. ನೋಡ್ತಾ ಶಿಷ್ಯಂದ್ರೆಲ್ಲ ನದಿನೇ ನೋಡ್ತಾ ಎರಡು ಗಂಟೆಗಳ ಕಾಲ ಆಗತ್ತೆ, ಮೂರು ಗಂಟೆ ಆಗತ್ತೆ, ನಾಲ್ಕು ಗಂಟೆ ಆಗುತ್ತೆ, ಆರು ಗಂಟೆಗಳ ಕಾಲ ಆದರೂ ಕೂಡ ಯಾರಿಗೂ ನದಿ ಮಾತಾಡೋದಕ್ಕೆ ಕೇಳಿಸ್ತಾನೆ ಇಲ್ಲ. ಆದರೆ ಗುರುಗಳು ಮಾತ್ರ ನಿಲ್ತಾ ಇರ್ತಾರೆ. ಒಬ್ಬ ಶಿಷ್ಯನಿಗೆ ತಾಳ್ಮೆ ಗಿಡತ್ತೆ, ಅವನು ಬಂದು ಹೇಳ್ತಾನೆ, ಗುರುಗಳೇ ನೀವು ನದಿನ ನೋಡ್ತಾ ನಿಲ್ತಾ ಇದ್ದೀರಾ, ನದಿ ನಿಮ್ಮ ಜೊತೆ ಮಾತಾಡ್ತಿದ್ದೆ, ಆದರೆ ನಮ್ಮ ಜೊತೆ ಮಾತಾಡ್ತಿರೋದು ನಮಗೆ ಕೇಳಿಸ್ತಿಲ್ಲ. ಗುರುಗಳ ಮುಖ ನೋಡ್ತಾರೆ, ಇನ್ನೂ ಒಂದು 15 ನಿಮಿಷಗಳ ಕಾಲ ಕೊಡ್ತೀನಿ, ಮತ್ತೆ ನೋಡೋ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಮತ್ತೆ ಅರ್ಧ ಗಂಟೆ ಆಯಿತು, ನದಿ ಮಾತಾಡಲಿಲ್ಲ, ವಾಪಸ್ ಬಂದ. ಗುರುಗಳೇ ದಯವಿಟ್ಟು ಕ್ಷಮಿಸಿ, ನನ್ನ ತಾಳ್ಮೆ ಹೋಗ್ಬಿಟ್ಟಿದೆ, ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡೋ ಥರ ಕಾಣ್ತಿಲ್ಲ, ನಾನು ಕೇಳಿದ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅಂತ. ಆಗ ಗುರುಗಳು ನಗುತ್ತಾ ಶಿಷ್ಯಂದ್ರಿಗೆ ಒಂದು ಮಾತಾಡ್ತಾರೆ, ನಿಮಗೆಲ್ರಿಗೂ ಕೂಡ ಯಾಕೆ ನದಿ ಮಾತಾಡ್ತಿರೋದು ಕೇಳಿಸ್ತಿಲ್ಲ ಅಂದರೆ, ನೀವೆಲ್ಲರೂ ಕೂಡ ಹೊರಗಡೆ ಇರೋ ಕಣ್ಣಿನಿಂದ ನೋಡ್ತಾ ಇದ್ದೀರಾ, ಮನದ ಆಳದಿಂದ ಮನಸ್ಸ ಕಣ್ಣಿನಿಂದ ನೋಡಿ ನಿಮಗೆ ನದಿ ಮಾತಾಡೋದು ಕಾಣಿಸುತ್ತೆ. ನೀವು ಇಲ್ಲಿರೋ ಕಿವಿಯಿಂದ ಕೇಳಿಸ್ಕೊತಾ ಇದ್ದೀರಾ, ಅದು ಬದಲು ಮನಸ್ಸಿನ ಮಾತನ್ನು ಕೇಳಿ ನದಿ ಮಾತಾಡೋದು ಕೇಳಿಸತ್ತೆ ಅಂತ. ಯಾರಿಗೂ ಗೊತ್ತಾಗಿಲ್ಲ. ಆಗ ಗುರುಗಳು ಹೇಳ್ತಾರೆ, ಈ ನದಿ ಏನು ಮಾತಾಡ್ತಿದೆ ಅಂದರೆ, ಏನು ಹೇಳಿಕೊಳ್ತಿದೆ ಅಂದರೆ, ನೀವು ನಂತರ ಆಗಿ ಅಂತ. ಅದು ಎಲ್ಲೋ ಹುಟ್ಟತ್ತೆ, ಹುಟ್ಟಿ ತನ್ನ ದಾರಿನ ಹುಡ್ಕೊತ ಬರುತ್ತೆ, ಬರೋ ಜಾಗದಲ್ಲಿ ಎಷ್ಟೊಂದು ಕಸಗಳಿರುತ್ತೆ, ಆ ಕಸಗಳನ್ನ ದಾಟ್ಕೊತಾ ತಳ್ಕೊತ ಪಕ್ಕಕ್ಕೆ ಹಾಕೊತ ಬರುತ್ತೆ, ಎಷ್ಟೋ ಬಂಡೆಗಳು ಬರುತ್ತೆ, ಆ ಬಂಡೆ ಬಂತು ಅಂತ ಅದು ನಿಲ್ಲಲ್ಲ, ಎಷ್ಟೋ ಹಳ್ಳ ಕೊಳ್ಳಗಳು ಬರುತ್ತೆ, ಆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ತುಂಬಿ ಹೋಗುತ್ತೆ ಮುಂದಕ್ಕೆ, ಅದರಲ್ಲಿ ಎಷ್ಟೋ ಜನ ಹುಡುಗರು ಕಲ್ಲೇ ಸಿಗ್ತಾರೆ, ಆ ಕಲ್ಲನ್ನು ಕಲ್ಗಡೆಗೆ ಹಾಕ್ಕೊಳತ್ತೆ, ತನ್ನ ಜೊತೆಗೆ ಕರ್ಕೊಂಡೋಗಲ್ಲ, ಅದಾದ ನಂತರ ಎಷ್ಟೊಂದು ಜನ ಕುಡಿಯೋ ನೀರಿಗೆ ಉಪಯೋಗಿಸ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ ನೀರನ್ನ, ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಎಷ್ಟೋ ಬೆಳೆಗಳಿಗೆ ಆಹಾರನ ಕೊಡುತ್ತೆ, ಅಲ್ಲಿಂದ ಮುಂದಕ್ಕೆ ಬರ್ತಾ ಎಷ್ಟೋ ಜನ ತಮ್ಮ ಬಟ್ಟೆನ ಶುದ್ಧೀಕರಿಸಲಿಕ್ಕೆ, ತಮ್ಮ ದೇಹನ ಶುದ್ಧೀಕರಿಸಲಿಕ್ಕೆ ನೀರನ್ನು ಉಪಯೋಗಿಸ್ತಾರೆ, ತಮ್ಮ ವಾಹನಗಳನ್ನ, ತಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ತೊಳಿಲಿಕ್ಕೆ ನೀರನ್ನ ಬಳಸ್ತಾರೆ, ಕಾಲು ತೊಳ್ಕೊತಾರೆ, ಎಲ್ಲನೂ ದಾಟ್ಕೊತಾ ಅದು ಹೋಗ್ತಾ ಬರುತ್ತೆ, ಹೋಗಿ ಕೊನೆಗೆ ನಮ್ಮ ಈ ದೇಹ ಸುಟ್ಟು ಮೇಲೆ ಬರ್ತಕ್ಕಂಥ ಅಸ್ಥಿ ವಿಸರ್ಜನೆ ಕೂಡ ಮಾಡಿಸ್ಕೊಳತ್ತೆ, ಪುಣ್ಯ ಕೊಡುತ್ತೆ, ನಮಗೆ ಶ್ರೇಷ್ಠತೆ ಕೊಡುತ್ತೆ, ನಮ್ಮ ಮಲಿನನ ಕ್ಲೀನ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿ ಸಮುದ್ರನ ಸೇರುತ್ತೆ. ನಮ್ಮ ಬದುಕು ಈ ನದಿ ರೀತಿ ಆಗಬೇಕು. ನಾವು ಎಲ್ಲಿ ಹುಟ್ಟಿದ್ದು ಅನ್ನೋದೆಲ್ಲ ಮುಖ್ಯ, ನಾವು ಎಲ್ಲಿಗೆ ಸೇರಬೇಕಾಗಿರೋದು ಅದು ಬಹಳ ಮುಖ್ಯ.
ಸ್ನೇಹಿತರ ಹುಟ್ಟಿದಾಗ ನೀವು ಹೆಂಗಿದ್ದೀರಿ ಅನ್ನೋದಲ್ಲ, ಆದರೆ ನೀವು ಈ ಜಗತ್ತನ್ನ ಬಿಡಬೇಕಾರೆ, ಈ ಭೂಮಿನ ಬಿಡಬೇಕಾರೆ ನೀವು ಎಷ್ಟು ಜನದ ಜೀವನದಲ್ಲಿ ಬೆಳಕನ್ನು ಕೊಟ್ಟರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಎಷ್ಟು ಜನ ಜೀವನದಲ್ಲಿ ನಿಮ್ಮ ಅವಶ್ಯಕತೆ ಪೂರೈಸಿದ್ರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ ಕಸಗಳಾಗಿ ಬರ್ತಾರೆ, ಅವ್ರನ್ನ ನೀವು ತಳ್ಕೊಂಡು ಹೋಗ್ತೀರಾ, ಅಲ್ಲಿಂದ ಮುಂದಕ್ಕೆ ಎಷ್ಟೋ ಬೆಳೆಗಳು ಅಂದರೆ ಅವರ ಪ್ರತಿನಿತ್ಯದ ಜೀವನಕ್ಕಾಗಿ ನೀವು ಅವರಿಗೆ ದಾರಿದೀಪ ಆಗ್ತೀರಾ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಎಷ್ಟೋ ಜನ ತಮ್ಮ ಮನಸ್ಸಿನ ಕೊಳೆನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರಕ್ಕೆ ಜ್ಞಾನದ ಅವಶ್ಯಕತೆಗೆ ಬರ್ತಾರೆ, ಅದನ್ನು ಪೂರೈಸಬೇಕು. ಎಷ್ಟೋ ಜನ ಮುಕ್ತಿಗಾಗಿ ನಿಮ್ಮ ಹತ್ರಕ್ಕೆ ಬರ್ತಾರೆ, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ಕೊಡ್ತಾ ಹೋಗ್ತೀರಾ. ಮಾಡ್ಕೊಡ್ತಾ ಮಾಡ್ಕೊಡ್ತಾ ಕೊನೆಗೆ ಸಮುದ್ರ ಎಂಬ ಭಗವಂತನ ಸೇರೋದೆ ಈ ಮಾನವನ ಜನ್ಮ. ನದಿ ಹೇಳ್ಕೊಡೋ ಪಾಠ ಕೂಡ ಅದನ್ನೇ ಅಂತ ಹೇಳಿದಾಗ ಶಿಷ್ಯಂದರಿಗೆ ಬಹಳ ಖುಷಿಯಾಗುತ್ತೆ. ಸ್ನೇಹಿತರೆ, ಎಷ್ಟು ಅರ್ಥಪೂರ್ಣ ಪ್ರಕೃತಿ ನಮಗೆ ಕಲಿಸುವಂಥ ಪಾಠ. ನೀರು ಜೀವನಾಳ, ಪಂಚಭೂತಗಳಲ್ಲಿ ಒಂದಾದ ನೀರು ನಮಗೆ ಕಲಿಸೋ ಪಾಠ ಬಹಳಷ್ಟು. ಆದರೆ ನಾವೆಲ್ಲರೂ ಕೂಡ ಯಾಕೆ ಜೀವಿಸ್ತಾ ಇದ್ದೀವಿ, ನಮ್ಮ ಆ ಜೀವನದ ಉದ್ದೇಶ ಏನು, ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಬಂದರೆ ಹೆದರುಬಿಡೋ ನಾವು, ಈ ನದಿಯ ಥರ ಬರ್ತಕ್ಕಂಥ ಎಂಥ ಬಂಡೆಗಳು ಬಂದರೂ ಕೂಡ ಅದನ್ನು ರಭಸವಾಗಿ ಹೊಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬಂದರೆ ಈ ಜೀವನದ ಉದ್ದೇಶ ಪೂರೈಸುತ್ತೆ. ಕೊನೆಗೆ ಆ ಭಗವಂತನೆಂಬ ಸಮುದ್ರಕ್ಕೆ ನಾವೆಲ್ಲರೂ ಕೂಡ ಮೋಕ್ಷದತ್ತ ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾತಿಂದ ನಾನು ಹೇಳೋದಿಷ್ಟೇ, ನಿಮ್ಮ ಬದುಕು ಕೇವಲ ಯಾವುದೋ ಒಂದಿಂದೇ ಊಟ ಹೋಗೋದಲ್ಲ. ನಿಮ್ಮ ಈ ಮನುಷ್ಯನ ಜನ್ಮದ ಅರ್ಥ ಇಷ್ಟೇ, ನಿಮ್ಮ ಭಗವಂತನನ್ನು ಹುಡುಕೋದು. ಆ ಭಗವಂತ ನಿಮಗೆ ಸಿಗಲಿ, ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವಂ ಕೃಷ್ಣಾರ್ಪಣಮಸ್ತು.